ಎರಡು ಮೂರು ದಿನದಿಂದ ನಮ್ಮಂತೂ ಮನಸ್ಸಿಗೆ ಬಹಳ ಬೇಜಾರ ಆಗ್ಬಿಟ್ಟೈತೆ. ಇವ್ರೇನ್ ಬರ್ತಾರೆ ಎಲ್ಲಾರು, ಮತ್ತೆ ಸರ್ಕಾರ ಹಿಂಗ್ ಮಾಡ್ರಿ, ಗಣಪತಿ ಇಡೋನೋ ಬೇಡ, ಮತ್ತೆ ಇಟ್ರ ವಿಸರ್ಜನೆ ಮಾಡೋದ್ ಹೆಂಗ್ರಿ, ನಮ್ಮ ಮೇಲೆ ಕೇಸ್ ಹಾಕ್ತಾರ. ಮತ್ತೆ ನಾವು ಸುಮ್ನೆ ನಾವು ಸಣ್ಣ ಗಣಪತಿ ಮಾಡ್ಕೊಂತಿದ್ವಿ ಸುಮ್ನೆ ನಮ್ಮ ಮಟ್ಟಿಗೆ ನಾವು, ಮತ್ತೆ ಯಾಕೆ ಆರ್ಡರ್ ಕೊಡ್ಬೇಕು ನಮ್ಗೆಲ್ಲ ಬಂದಿಲ್ಲ. ಮತ್ತೆ ಆರ್ಡರ್ ಕೊಟ್ರಿ ಬಂದ್ರಿ, ನಿಮ್ ಕಡೆ ಏನು ಅಡ್ವಾನ್ಸ್ ಹೆಚ್ಚಿಗೆ ತಗೊಂಡಿರಂಗಿಲ್ಲ. ನಾನು ಈಗ ಬಂದು ಗಣಪತಿ ಕ್ಯಾನ್ಸಲ್ ಮಾಡ್ರಿ, ನಾವು ಮುಂದಿನ ವರ್ಷ ಹೋಯ್ತೀವಿ, ನಮ್ಗೆ ಒಯ್ಯಕ್ ಆಗಂಗಿಲ್ಲ, ರೊಕ್ಕ ಇಲ್ಲ. ಅಲ್ಲ, ಈ ತರ ಸಮಸ್ಯೆ ಇತ್ತಂದ್ರ ನನಗೂ ಏನಿಲ್ಲ ಇಲ್ಲಿಗಿಲ್ಲ. ನೀವ್ ಹೆಂಗ್ರ ಕಲೆ ಮಾಡ್ಕೊಂಡು ಬರೀ ಗಣಪತಿ ಒಯ್ಬೇಕಾಕೈತಿ, ಮತ್ತೆ ಮಾಡ್ಸಿರ್ತೀರ ಅಂದ್ಮೇಲೆ ಅವನೇನ್ ಮಾಡೋನ. ಮತ್ತೆ ಸರ್ಕಾರದ ಒಂದು ಯಾವ ರೂಲ್ಸ್ ಒಂದು ಕ್ಲಿಯರ್ ಆಗಿ ಬರ್ತಿಲ್ಲ. ಇವತ್ತ ಮಣ್ಣಿನ ಗಣಪತಿ ಇಡ್ರಿ ಅಂತಾರ, ಎರಡು ಫುಟ್ಟಿಂದಷ್ಟು ಗುಡಿಯಾಗಿ ಇಡ್ರಿ ಅಂತಾರ, ಇಷ್ಟಿಷ್ಟು ಗಣಪತಿ ಅದಾವು, ಇವನ್ ಸುದ ಕ್ಯಾನ್ಸಲ್ ಮಾಡತಾರ. ಹಂಗಾರೆ ಇಡ್ತಾವ್ರಿ, ವಿಸರ್ಜನೆ ಮಾಡಿದ್ರೆ ಕೆರೆ ಬಾವಿ ವಿಸರ್ಜನೆ ಮಾಡಂಗಿಲ್ಲ ಅಂತಂದ್ರ, ಮತ್ ನಾವ್ ಅವ್ನ ಎಲ್ಲಿ ವಿಸರ್ಜನೆ ಮಾಡ್ಬೇಕಂತಾರ, ಅವ್ನ ಎಲ್ಲಿ ವಿಸರ್ಜನೆ ಮಾಡ್ಬೇಕು, ಮತ್ತ ಅವನ ವಿಸರ್ಜನೆ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರಲ್ರಿ, ಅದಕ್ಕೆ ನಾವ್ ಬೇಡ ಗಣಪತಿ ಅಂತ ಹೇಳ್ಕೊಂಡ್ ಕುಂತಾರ ಎಲ್ಲಾರು. ಸುಮ್ನೆ ನಾವು ಮನಿ ಗಣಪತಿ ಅಷ್ಟ ಮಾಡ್ಕೊಂತಿದ್ವಿ ಎಷ್ಟು ದಿನ, ದೊಡ್ಡ ದೊಡ್ಡ ಅಂದ್ರ ಏನು ಮಾನಸಿಕ ಹರಾಸ್ಮೆಂಟ್ ಆಗ್ಬಿಟ್ಟ ನಮ್ಗಿಲ್ಲಿ, ಯಾವ ಕೆಲಸನೂ ಮಾಡಕಾಗಿಲ್ಲ. ರಾತ್ರಿ 3 ಗಂಟೆ ತನಕ ಕೆಲಸ ಮಾಡ್ತೀವಿ, ನಿದ್ದೆನೂ ಆಗ್ತಂಗಿಲ್ಲ ಕೆಲಸ ಮಾಡಿದ್ರೆ. ಬರೀ ಮುಂಜಾನೆ ದದಾ ಫೋನ್, ಈ ಸಲ ಗಣಪತಿ ಇಡೋನು ಬೇಡ್ರಿ. ಅಲ್ಲಿ ನಾವು ಅಲ್ಲಿ ಮೊನ್ನೆ ಮೀಟಿಂಗ್ ನಾಗ ಹೋದಾಗ ಎಲ್ಲಾನು ಹೇಳ್ಕೊಂಡೆ, ಡಿಸಿ ಸಾಹೇಬ್ರಿಗೆ ಕೈ ಮುಗಿದು ಕೇಳ್ಕೊಂಡೆ ನಾನು, ಸಾಹೇಬ್ರ ನಮ್ಗೆ ಬಹಳ ಕಷ್ಟ ಆಕೈತ್ರಿ, ಇದರಿಂದ ತೊಂದರೆ ಆಕೈತ್ ನಮ್ಗೆ ಅಂತೆಲ್ಲ ಹೇಳ್ಕೊಂಡೆ. ನಮ್ಗೆ ಕೇಳಿ ಆರ್ಡರ್ ತಗೊಂತೀರಾ ಅಂತ ಕೇಳ್ತಾರೆ ಎಲ್ಲ ಅಧಿಕಾರಿಗಳು. ಅವ್ರಿಗೆ ಗೊತ್ತಾಗಲ್ಲ ಪಾಪ, ಅವ್ರಿಗೆ ಕಷ್ಟ ಗೊತ್ತಿರ್ತದೆ ಎಲ್ಲ ಗೊತ್ತಿಲ್ಲ. ಆಮೇಲೆ ಒಟ್ಟ ನಮ್ಮ ಮುಖ್ಯಮಂತ್ರಿಗೆ ನಾನು ಕೈ ಮುಗಿದು ಕೇಳ್ಕೊಂತೀನಿ, ಹೆಂಗಾದ್ರೂ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಮಾಡಿಕೊಡ್ರಿ. ಮತ್ತ ಈ ಸಾರ್ವಜನಿಕ ಗಣಪತಿ ಅವ್ರು ಹೆಂಗ ಇಟ್ಕೊಂತಾರ ಗೊತ್ತಿಲ್ಲ, ಒಟ್ಟ ಗಣೇಶನ ಮೂರ್ತಿ ಎಲ್ಲಾರು ಒಯ್ಬೇಕು ನಮ್ಗಷ್ಟ. ಇಲ್ಲಿಕಂದ್ರೆ ಮತ್ತೆ ನಾವ್ ಏನ್ ಮಾಡ್ಬೇಕು, ಅವನಾಗ ಇವನ್ನೆಲ್ಲ ತಗೊಂಡೋಗಿ ಅಲ್ಲಿ ನಾವಾಗ್ಲಿ ಎಲ್ಲಿ ಕೆರೆಗೆ ವಿಸರ್ಜನೆ ಮಾಡಿ ನಾವು ಕೆರೆ ಒಳಗ ಹಾರಿ ಸತ್ತು ಬಿಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟದ ನಮ್ಗೆ. ಇಂಥ ಕಷ್ಟ ಎಂದೂ ನೋಡಿದ್ದಿಲ್ಲ ನಾವು. ದಯವಿಟ್ಟು ನನ್ ಕ್ಷಮಿಸ್ಬಿಡ್ರಿ, ಇನ್ನೇನಿಂದ ನಾ ದೊಡ್ಡ ಗಣಪತಿ ಎಂದೂ ಮಾಡಂಗಿಲ್ಲ. ಮತ್ತೆ ಪರಿಸರ ಸ್ನೇಹಿ ಹೋರಾಟ ಆದ ಅಂತ ಎಲ್ಲ ಮಾಡಿದೆ, ಪರಿಸರ ಸುಧಾರಿಸ್ಬೇಕು ನನ್ ಕಡೆಯಿಂದ ಏಟಕ್ ಅತಷ್ಟ ಮಾಡಿದೆ. ಮನೆಗೆ ಎಲ್ಲರಿಗೆ ಸಣ್ಣ ಮಕ್ಕಳಿಗೆಲ್ಲ ಕೂತ್ಕೊಂಡು ರಾತ್ರಿ ಕೆಲಸ ಮಾಡೀನಿ, ಯಾರು ನನಗೆ ಅದರಿಂದ ಏನೂ ಉಪಯೋಗ ಆಗಿಲ್ಲ, ಯಾರು ಏನಾದ್ರ ಅಂತ ಕೇಳಕ್ಕೂ ಇರಲ್ಲ. ದಯವಿಟ್ಟು ಕ್ಷಮಿಸ್ಬಿಡ್ರಿ, ಇನ್ನೇನು ನಾನು ಎಂದೂ ಪರಿಸರ ಹೋರಾಟ ಪರಿಸರ ಪ್ರೀತಿ ಅಂತ ಎಂದೂ ತೋರಿಸಂಗಿಲ್ಲ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡ್ರಿ, ಇನ್ನೇನು ಎಂದೂ ಆ ಕೆಲಸ ಮಾಡಂಗಿಲ್ಲ. ನನ್ನ ಮಟ್ಟಿ ನಾನು ಸಣ್ಣ ಗಣಪತಿ ಮಾಡ್ತೀನಿ, ಅದು ಎಷ್ಟು ಯಾವತ್ತು ಊಟ ಸಿಗ್ತೈತಿ, ಅದರಿಂದ ಏನೊಂದು ಸಮಾಜಕ್ಕೆ ಕೆಲಸ ಮಾಡಕ್ಕೆ ನಂಗೆ ದುಡ್ಡು ಬರುತ್ತೆ, ಅಷ್ಟು ಸಾಕು ನಂಗೆ. ಈ ಒಂದು ದೊಡ್ಡ ಗಣಪತಿ ಹಾಸನೇ ಬೇಡ, ಯಾಕಂದ್ರೆ ಯಾರು ಜನನು ಕೈ ಹಿಡಿಯಂಗಿಲ್ಲ. ಸಾರ್ವಜನಿಕರು ಏನ್ ದೊಡ್ಡ ಆರ್ಟಿಸ್ಟ್ ಪಾ, ನಿನ್ನ ದೊಡ್ಡ ಬಾಳ ಹೆಮ್ಮೆ ಐತೆ ನನಗೆ, ಧಾರವಾಡದ ಬಾಳ ಹೆಸರು ಮಾಡಿ ಅಂತ ಹೇಳ್ತಾರ ಅಷ್ಟೇ ಹೊರತು ಯಾರು ಕೈ ಹಿಡಿದಿಲ್ಲ ನಮ್ಗೆ ಬಂದು ಇಲ್ಲಿ ಮಟ. ಪಾಪ ಅವ್ರ ಕಷ್ಟನೂ ಅವ್ರಿಗೆ ಇರ್ತಾವ, ಅವ್ರ್ಯಾಕೆ ಬರ್ತಾರ ನಮ್ ಕೇಳಕ್ಕಿಲ್ಲ. ನಮ್ಗೆ ಪಗಾರ ಆಗಿಲ್ರಿ, 2 ತಿಂಗಳ ಪಗಾರ ಆಗಿಲ್ಲ, ಗಣಪತಿ ಸಾಣ ಕೊಡ್ರಿ. ಪಾಪ ಅವ್ರ ಕಷ್ಟ, ಅವ್ರಿಗೆ ಏನ್ ಮಾಡಕ್ ಆಗಿಲ್ಲ. ಈಗ ಸಾರ್ವಜನಿಕ ಗಣೇಶೋತ್ಸವದೊಳಗ ಈ ಸರ್ಕಾರ ತಗೊಂತ ತೀರ್ಮಾನ ಐತಲ್ಲ, ಅದು ಎಲ್ಲರಿಗೂ ನನಗಂತೂ ಬಹಳ ವೈಯಕ್ತಿಕವಾಗಿ ಲಾಸ್ ಆಗೈತಿ. ನಂಗೆ ಸುಧಾರಿಸಕ್ ಆಗಂಗಿಲ್ಲ. ಇಷ್ಟೆಲ್ಲ ಕಲಾದ ಮಾಡೇವಿ, ಮತ್ತ ಇದೆಲ್ಲ ಸಾಲ ಮಾಡಿದ್ದು ಟೆಂಪ್ರರಿ ಶೆಡ್, ಈಗ ಇಟ್ಟುವರ್ ಅಂದ್ರೆ ಎಲ್ಲ ಗಣಪತಿ ಮಳೆ ಬಂದು ಸೋರ್ತಾವ, ಅವನ್ ಯಾರು ರಿಪೇರಿ ಮಾಡೋದು ಅವೆಲ್ಲ. ಮತ್ತು ಇಲ್ಲೇ ಕಣ್ಣು ನಾನ್ ಮಾಡಿದ ಕಲಾಕೃತಿಗಳು ನನ್ನ ಕಣ್ ಮುಂದೆ ಹಾಳಾಗತ್ ನನ್ ಮನ್ಸಿಲ್ಲ. ಅವ್ನ್ ತಗೊಂಡು ಹೋಗ್ತೀನಿ ಕೆರೆಗೆ ಹೋಗಿತ್ತೀವಿ, ನಾನ್ 4 ಮಂದಿ ಎಲ್ಲ ಕೆರೆಗಿನ ಬೀಳ್ತೀವಿ ಅಲ್ಲ. ಮತ್ತೆ ಈ ಕಲಾದವನ ನಾವು ಮಾರಿ ಬೀದಿಗೆ ಬರ್ಬೇಕಂತಂದ್ರೆ ಇದ್ದರೆ ಏನು ಉಪಯೋಗ ನಾವು? ದಯವಿಟ್ಟು ನಾನು ಕೇಳ್ಕೊಂತೀನಿ ನೋಡ್ರಿ, ಎಲ್ಲರಿಗೂ ಅವಕಾಶ ಮಾಡ್ಬಿಟ್ರಿ. ಸಾರ್ವಜನಿಕ ಗಣಪತಿಗೆ ಅದು ಹೆಂಗ ಕೊಡ್ತಿರೋ ಗೊತ್ತಿಲ್ಲ, ಒಟ್ಟ ಮತ್ತ ಜನ ಮಾತ್ರ ಗಣಪತಿ ಒಯ್ಬೇಕು. ಇವು ಮತ್ತೆ ಇಲ್ಲೇ ಉಳಿದ್ರು, ಮತ್ತೆ ನಾವು ಮಾತ್ರ ಇವು ಉಳಿತಾವ ನಾವು ಉಳಿಯಂಗಿಲ್ಲ. ತಿಳ್ಕೊಂಬಿಡ್ರಿ, ಈ ಸರ್ತಿ ಗಣಪತಿ ಪೂಜೆ ಆಗಂಗಿಲ್ಲ, ವಿಸರ್ಜನೆ ಮಾತ್ರ ಕತಿ, ಅದು ನಮ್ಗೆ ಹಿಡ್ಕೊಂಡಾಕತಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಅಷ್ಟ. ದಯವಿಟ್ಟು ಅದು ಯಾರ ಧರ್ಮ ರಕ್ಷಣೆ ಅಂತ ಪಣ ತೊಟ್ಟು ನಿಂತೀರಿ, ಯಾರ ಧರ್ಮ ರಕ್ಷಣೆ ಅಂತ ಧ್ವಜ ಹಿಡ್ಕೊಂಡು ನಿಂತಿರಲ್ಲ, ಈ ನೀವ್ ಯಾರ ಕೈ ಇಡ್ರಿ, ನಮ್ದು ನಮ್ಮನ್ನ ಕಾಪಾಡ್ರಿ ಸಾಕತ್ತಾಗ. ಎಷ್ಟು ದಿನ ಈ ಒಂದು ಈ ಕೆಲಸ ಮಾಡಿದ್ದೆ ಅದೇನೋ ನೆನಪಿಟ್ಕೊಂಡ್ರಿ. ಇದೆಲ್ಲ ಒಂದು ಕೊನೆ ಗಣೇಶೋತ್ಸವ ಆಗ್ಬೋದು ನನಗನ್ಸಿದ್ದಷ್ಟ. ಸಾರಿ, ಎಲ್ಲರಿಗೂ ಧೈರ್ಯ ಹೇಳೋ ಕೆಲಸ ಮಾಡ್ತಿದ್ದೆ ನಾನು. ಇವತ್ತು ನಾನು ಯಾಕೆ ಧೈರ್ಯ ಕಳ್ಕೊಂಡಿರ್ತೇನೆ ಅಂತಂದು ನನ್ನ ಸ್ಥಾನದೊಳಗೆ ನಿಂತು ನೀವು ವಿಚಾರ ಮಾಡ್ರಿ ಅಷ್ಟ. ನನ್ನ ಮಕ್ಕಳಿಗೇನು ಇದೇ ಕೆಲಸ ಕಲ್ಸ್ಬೇಕಂತಂದು